பயணம் விட்டு ஏதும் கவலையே வேண்டாம். துணையாளர் உன்னோடு உண்டு, துணையாளர் விட்டு விலகவில்லை. சொன்னதை செய்தி அயனப்பா சொன்னதை செய்தி தகப்பானவ நம்மை நம்புவேன். கஷ்டம் வரும்போது விட்டு போறதில்ல. பாதையில் அவர் உன்னோடு இருக்கிறார். சித்தவர் வெறுக்கவில்லை. மனப்பெண் வீட்டில் கொண்டு சேர்த்திடுவார். தகப்பன் வீட்டில் கொண்டு சேர்த்திடுவார். எல்லாம் வாய்களை தரந்து நான் நம்பி வந்திருக்கிறேன்ப்பா. சிறு பிள்ளைகளிலிருந்து வாலிபர் எல்லாம் இந்த கூக்குரல் தேவனு கேட்கப்படணும். அப்பா நான் உண்மைதான் நம்பி இருக்கிறேன்ப்பா. வேற யாரும் நான் நம்பலாண்டு வர. இந்த உலகத்துல பொருட்களை நான் நம்பல, பணத்தை நம்பல, வேலைய நம்பல, உறவுகளை நம்பல. நான் உன் பாதத்தை நம்பி இருக்கிறேன். முயவுள்ளத்தோடு அறிக்கை செய்யலாமா? அவருடைய கற்பனைகளையும் அவருடைய சாட்சிகளையும் கை கொள்கிறவர்களுக்கு அவருடைய பாதைகள் எல்லாம் கிருபையும் சத்தியமான கர்த்தநாத நிபந்தனைகளனு ನಾವು ಮಾಡುವವರು ನಮಗೆ ಕೃಪೆಯನ್ನು ನೀಡುವ ದೇವರಾಗಿ ಆತನು ಇದ್ದಾನೆ. ಇಂದ ಸಂಗೀತತೆ ಎಳಿದಿಯವ ದಾವೀದ. ಈ ಕೀರ್ತನ ಭಾಗವನ್ನು ಬರೆದಿದವರು ದಾವೀದನು. ದಾವೀದ ಎತ್ತನಿಯೋ ನಾಟ್ಕಳಿ ಉಪದ್ರವಗಳೆಯೂ ನೆರಕಗಳೆಯೂ ಪಾಡುಗಳೆಯೂ ಅವರು ಕಡಂದು ಸೆಂದ್ರಾರ್. ದಾವೀದನು ಎಷ್ಟು ಕಷ್ಟಗಳನ್ನು ಹಾದುವದನು. ಪಾಡುಗಳೆಯೂ ಕಷ್ಟಗಳೆಯೂ ನೆರಕಗಳೆಯೂ ಸಂದಿತಾರ್. ಆ ಕಷ್ಟಗಳನ್ನು ಆತನು ನೋಡುವನು ಆಗಿದ್ದನು. ನಿಮ್ಮಂತೆ ನಮ್ಮಂತೆ ಹಲವಾರು ಸಮಸ್ಯೆಗಳಲ್ಲಿ ಹೋದಾಗ ಕೀರ್ತನ ಭಾಗವನ್ನು ಓದುವಾಗ ನಮ್ಮ ಆತ್ಮಿಕ ಬೆಳವಣಿಗೆ ಇದು ನಮಗೆ ಆಶೀರ್ವಾದವಾಗಿರುವುದನ್ನು ನಮಗೆ ಯೇಸು ಕ್ರಿಸ್ತನು ನಮಗೆ ಹೇಳಿಕೊಡುವನಾಗಿದ್ದಾನೆ. ಇದು ದಾವಿದನ ಒಂದು ಪ್ರಾರ್ಥನೆಯಾಗಿ ಇದೆ, ಒಂದು ಭಕ್ತಿಯಿಂದ ಮಾಡುವ ಒಂದು ಪ್ರಾರ್ಥನೆ ಆಗಿ ಇದೆ. ಈ ಪ್ರಾರ್ಥನೆ ಆತನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಂಡು ಬರುವುದಾಗಿ ಇದೆ. ಆದ್ರೆ ಆತನ ಪ್ರಾರ್ಥನೆ ಹೇಗೆ ಇದೆ ಎಂಬುದು ನೋಡಿದ್ರೆ ಎರಡು ವಿಷಯ ಚಂದವಾಗಿ ಆತನ ಗೊತ್ತಿತ್ತು. ಒಂದು ನಾವು ಮಾಡುವ ಪ್ರಾರ್ಥನೆ ಯಾರ ಬಳಿ ಎಂಬುದಾಗಿ ಅದನ್ನು ಚೆಂದಾಗಿ ಅರಿತುಕೊಂಡಿದ್ದನು. ನಾವು ಹೋಗಿ ಸೇರಬೇಕಾಗಿರುವ ಸ್ಥಳವು ಮತ್ತೆ ನಮ್ಮ ಕರ್ತನನ್ನು ಚೆನ್ನಾಗಿ ಆತನು ಅರಿತಿದ್ದನು. ಚೆನ್ನಾಗಿ ಆತನು ಯಾರು ಎಂಬುದಾಗಿ ಚೆನ್ನಾಗಿ ಅರಿತಿದ್ದನು. ಅರಿಂದಿರುವ ಪಡಿಯಾಲ
ಈ ಎರಡು ಕಾರ್ಯವನ್ನು ಅರಿತಿರುವುದರಿಂದ ಅವರು ಉರುದಿಯೋಡು ಕೂಡ ಜಪಿಕ್ರಾರ್ ಅವನು ತುಂಬಾ ಹೆಚ್ಚಾಗಿ ಪ್ರಾರ್ಥಿಸುತ್ತಾನೆ ಆಂಡವರೇ ನೀರು ಇರಕ್ಕಮುಳ್ಳ ದೇವನ್ ಎಂಬುದು ನನಗೆ ತಿಳಿಯು ಅಪ್ಪ ನೀವು ಕೃಪೆ ಹೊಂದಿರೋ ದೇವರು ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ನೀನು ದೀನನಂತೆ ಎಂಬುದಾಗಿ ತಿಳಿದಿತ್ತು ಎಂಬುದಾಗಿ ಹೇಳುತ್ತಾನೆ ನೀನು ದಯವುಳ್ಳವನು ಎಂಬುದಾಗಿ ಗೊತ್ತಿದೆ ಎಂಬುದಾಗಿ ಹೇಳಿದನು ಕೃಪೆ ತುಂಬಿದವರು ಎಂಬುದಾಗಿ ಹೇಳಿದನು ನೀನು ಉತ್ತಮವಂತನು ಎಂಬುದು ಹೇಳುವುದನ್ನು ಕೂಡ ನಾವು ಇಲ್ಲಿ ನೋಡುತ್ತೇವೆ ಆದರೆ ನಾನು ಕಷ್ಟದಿಂದ ನಾನು ಹೋಗುತ್ತೇನೆ ನಾನು ವೆಕ್ಕಪಟ್ಟು ಹೋಗದ ಬಡಿಕೆ ನನಗೆ ಉದವಿ ಚೆಯು ನಾನು 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 ನಾಚಿಕೆ ಕೊಳ್ಳದೆ ಹೋಗದಂತೆ ನನ್ನನ್ನು ನೀನು ಆಶೀರ್ವದಿಸು ಎಂಬುದಾಗಿ ಆಂಡವರೇ ಉಮ್ಮೈ ಮಾತ್ರ ನೋಕಿ ನಾನು ಕಾತಿರುಕ್ರೇನ್ ಅಪ್ಪ ನಿನ್ನನ್ನು ಮಾತ್ರವೇ ನಾನು ನಂಬಿದ್ದೇನೆ ಉಮ್ಮೈ ನೋಕಿ ನಾಳ್ ಮುಳುವದು ಕಾತಿರುಕ್ರೇನ್ ಅಪ್ಪ ದಿನ ಪೂರ್ತಿ ನಿಮ್ಮನ್ನು ನಂಬಿ ಇರುದೇನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ನಮಗೊಂದು ಕಷ್ಟ ಬಂದ ಎನ್ನಪ್ಪನು ನಮಗೆ ಒಂದು ಕಷ್ಟ ಬಂದ್ರೆ ನಾವು ಏನು ಹೇಳುತ್ತೇವೆ ಎಲ್ಲಾ ಸಹಾಯತೆ ತೇಡಿ ಪೋ ಎಲ್ಲ ಸಹಾಯವನ್ನು ಹುಡುಕಿ ಹೋಗುತ್ತೇವೆ ದಿನ ಪೂರ್ತಿ ನಾನು ನಿಮ್ಮನ್ನು ನೋಡುತ್ತಾ ಕಾಯ್ತಾ ಇರುತ್ತೇನೆ ನಾನು ಮರಿದೆ ನಿತ್ಯವೂ ನಿನ್ನ ಸಮ್ಮುಖವನ್ನು ಹುಡುಕುತ್ತೇನೆ ಎಂಬುದಾಗಿ ಆತನು ಬರೆಯುವುದನ್ನು ನೋಡುತ್ತೇವೆ ಅವರು ಏಳಾವದು ವಚನತೆ ಪಾರ್ಕಂ ಬಿಡುದು ಏಳನೇ ವಾಕ್ಯವನ್ನು ನೋಡುವಾಗ ನನ್ನ ಯುವಕದಲ್ಲಿ ನಾನು ಮಾಡಿರುವ ಪಾಪವನ್ನು ದ್ರೋಹವನ್ನು ನೀವು ನೆನೆಸದೇ ಇರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ನಿನ್ನ ಕೃಪೆಯಿಂದ ದಯದಿಂದ ನನ್ನನ್ನು ನೆನೆಸಿಕೊಳ್ಳು ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ಇದು ಆರಂಭ ಕಾಲದಲ್ಲಿ ಆತನು ಬರೆದಿರುವ ಒಂದು ಕೀರ್ತನವಾಗಿ ಇದನ್ನು ನೋಡುತ್ತದೆ ನಾವು ಯುವಕವರಾಗಿರುವಾಗ ಚಿಕ್ಕ ಮಕ್ಕಳಾಗಿರುವ ಮಾಡುವುದೆಲ್ಲ ಸರಿ ಎಂಬುದಾಗಿ ನಾವು ಯೋಚನೆ ಮಾಡುತ್ತೇವೆ ಕರ್ತೃಕುಲ ನೆರಗಿ ವರ 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 ಒಂದು ಪ್ರಾಸೆಸ್ ಕತ್ತನ ಜೊತೆ ನಾವು ಹತ್ತಿರ ಹತ್ತಿರ ಬರುವಾಗ ನಮಗೆ ಗೊತ್ತು ಅದು ಎತ್ತವಾದ ಕಾರ್ಯ ನಾವು ಮಾಡುತ್ತೇವೆ ಎಂಬುದಾಗಿ ದಾವಿದನಿಗೆ ಗೊತ್ತಿರುವುದನ್ನು ಹೇಳುತ್ತಾನೆ ಅಪ್ಪ ನನ್ನ ಯುವಕದಲ್ಲಿ ಮಾಡಿರುವ ಪಾಪವನ್ನು ನೀವು ಕ್ಷಮಿಸಿ ದ್ರೋಹವನ್ನು ಕ್ಷಮಿಸಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ನಮ್ಮ ಜೀವನದಲ್ಲಿ ಒಂದು ಪಾಪ ಕೂಡ ಕ್ಷಮಿಸದೇ ಇರಬಾರದು ನಿಮಗೆ ತಪ್ಪು ಅಂತ ನಿಮಗೆ ಗೊತ್ತಾಗಿರುವಾಗ ದೇವರ ಬಳಿ ನೀವು ಕ್ಷಮಾಪಣೆಯನ್ನು ಕೇಳಬೇಕು ಪರಿಶುದ್ಧಾತ್ಮ ನಿಮಗೆ ಅದನ್ನು ಹೇಳುವನಾಗಿರುತ್ತಾನೆ ದೇವರ ಸಮ್ಮುಖದಲ್ಲಿ ನೀವು ಕುಳಿತಿರುವಾಗ ದೇವರ ನಿಮಗೆ ಹೇಳಿಕೊಡುತ್ತಾರೆ ಆತನ ಸಮ್ಮುಖದಲ್ಲಿ ನೀವು ಕುಳಿತುಕೊಂಡಿಲ್ಲ ಅಂದ್ರೆ ನಾವು ಮಾಡುವ ಕಾರ್ಯ ಎಲ್ಲವೂ ಸರಿ ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ ಆತನು ಒಳ್ಳವನೆಂಬುದಾಗಿ ನಾವು ರುಚಿ ನೋಡಿ ನೋಡಬೇಕು ಆತನ ನಿಬಂಧನೆಗಳನ್ನು ನಾವು ಹಿಂಬಾಲಿಸುವವರು ಒಳ್ಳೆಯದು ನಮಗೆ ಎಲ್ಲವೂ ಜಯವಾಗಿ ಮಾರಲ್ಪಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಆತನ ಒಳ್ಳಿಗೆ ಬರುವಾಗ ಎಲ್ಲ ಆತನು ಮಹಾ ದೊಡ್ಡವನಾಗಿರುವುದರಿಂದ ಅವನ ಮಹಾಪರಿಶುದ್ಧದಿಂದ ಇರುವುದರಿಂದ ಅಪ್ಪ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ ಅಪ್ಪ ನನ್ನ ಅಕ್ರಮ ದ್ರೋಹವು ದೊಡ್ಡದು ನಿಮ್ಮ ನಾಮದಿಂದ ಅದನ್ನು ಕ್ಷಮಿಸಿ ಎಂಬುದಾಗಿ ಹೇಳುತ್ತಾನೆ ಹಲ್ಲೆಲೂಯ ಎಷ್ಟು ಜನ ಚಂದ್ರಯಾನ್ 3 ಗಾಗಿ ಪ್ರಾರ್ಥಿಸಿದ್ದೇವೆ ಬ್ರದರ್ ಪ್ರಾರ್ಥನೆ ಮಾಡಿದ್ರು ಯಾಕೆ ಗೊತ್ತಾ ಚಂದ್ರಯಾನ್ 1 2 ಎಂಗ ಟ್ಯಾಕ್ಸ್ ಮನಿ ಇಲ್ಲ ಕೋಟಿ ಕಣಗಳ ಸಲವಾಗಿ ಕೆಟ್ಟು ಹೋಗಿ ಸರ್ ಚಂದ್ರಯಾನ್ 1 2 ಟ್ಯಾಕ್ಸ್ ಮನಿ ಇಂದ ಎಲ್ಲ ನಾಶವಾಯಿತು ಇದು 680 ಕೋಟಿ ಎಂಗ ಟ್ಯಾಕ್ಸ್ ಮನಿ ಪೋಯಿಡ ಕೂಡಾದ ಅಲ್ಲವರೇ 650 ಕೋಟಿ ನಮ್ಮ ಟ್ಯಾಕ್ಸ್ ಅಮೌಂಟ್ ಹೋಗಬಿಡ್ತೇವರೇ ಕಷ್ಟಪಟ್ಟು ಅವನು ಪಣ್ಣಿರ್ಕಾಂಗ ಕಷ್ಟದಿಂದ ಅವರು ಮಾಡಿದ್ದಾರೆ ಎಂಗ ಟ್ಯಾಕ್ಸ್ ಮನಿ ಅದು ನಮ್ಮ ಟ್ಯಾಕ್ಸ್ ಮನಿ ಅದು ಕೆಟ್ಟು ಪೋಯಿಡ ಕೂಡ ಅದು ಕೆಟ್ಟು ಹೋಗಬಾರದು ಮರುವಡಿ ಅವರು 1000 ಕೋಟಿ ಸಲ ಕೊಡುವ ತಿರುಗಾ 1000 ಕೋಟಿ ಅದಕ್ಕೆ ಖರ್ಚು ಮಾಡ್ತಾರೆ ದಯವಿಟ್ಟು ಬೇಡ ದೇವರೇ ದೇವರು ಅದಕ್ಕೆ ನಮಗೆ ಜಯವನ್ನು ಕೊಟ್ಟರು ವಿಷಯ ಏನಂದ್ರೆ 29 ಕಿಲೋಯುಳ್ಳ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ತನ್ನ ನೆಲಾವಳಿ ಎರಕರದಕ್ಕಾಗಿ 29 ಕಿಲೋ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನು ಆಕಾಶದಲ್ಲಿ ಇಳಿಸ ಮೂನಲ್ಲಿ ಇಳಿಸುವುದಕ್ಕಾಗಿ ವಿಕ್ರಮ್ ಲ್ಯಾಂಡರ್ ಲಿಂದ ಪ್ರಜ್ಞಾನ್ ಸಿಸ್ಟಮ್ ವೆಳಿಕೊಂಡು ಬರುವುದಕ್ಕಾಗಿ ಆ ಸಿಸ್ಟಮ್ ಅನ್ನು ಹೊರಗೆ ಕೊಂಡು ಬರುವುದಕ್ಕಾಗಿ 680 ಕೋಟಿ ಸಲವಳಿಸಿ 650 ಕೋಟಿ ಅದಕ್ಕೆ ಖರ್ಚು ಮಾಡಿ 15-20 ವರ್ಷಗಳ 15-20 ವರ್ಷದಿಂದ ಅದನ್ನು ಅವರು ಟ್ರೈ ಮಾಡ್ತಾ ಇದ್ದಾರೆ ಅನ್ಸ್ಕೊಂಡಿದ್ದೀನಿ ಒಂದು
சந்தோஷப்படுகிற ஒரு மகிழ்ச்சியா கைதட்டி ஆராதிக்கிற கைதட்டி கொண்டாடுகிற ஒரு சம்பவத்தை பார்த்தோம். சிக்க சந்திரவனு வஸ்துவனு சந்திரதல்லி இக்குவதுக்கு எஷ்டு கஷ்டப்பட்டு எஷ்டு கோடி ஜனர் அல்லி குத்கொண்டு அதை நோடுத்தா இதர் என்பதாகி நாவெல்ல நோடுதுவி. ஒரு ஒரு பூமி அதனுடைய நீள்வட்டத்துல அழகா ஓட்டுறதுக்கு இதுவரைக்கும் தோன்ற நாள்ல இருந்து ஒரு பிழை இல்லாதபடிக்கு எல்லா பிளானட்ஸையும் அழகா அருமையா அவர் ஓட செய்த ஆண்டவர் எவ்வளவு பெரியவர். சுந்தரவாகி ஆ பூமியன்னு ஓடிசி எல்லா பிளானட்ஸ்ன்னு கூட ஆக்சிஸ் அல்லி ஓடிசுதிக்கு மாடிய தேவர் எஷ்டு தொட்டவர். அப்படிப்பட்ட பெரிய காரியத்தை நம்முடைய வாழ்க்கையில செய்வார். மகத்துவ காரியவனை தேவர் நம்ம ஜீவனத்தில் கூட மாடுத்தாரே.